ಹಾಯ್ ಎಲ್ಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಲಲಿತಾಸ್ ಗುಡ್ ಲೈಫ್ಗೆ ಎಲ್ರಿಗೂ ಆತ್ಮೀಯ ಸ್ವಾಗತ. ಫ್ರೆಂಡ್ಸ್, ಕರ್ಬೂಜ ಹಣ್ಣು, ಬೇಲ್ದಣ್ಣು, ಕಲ್ಲಂಗಡಿ ಹಣ್ಣು ಯಾವುದನ್ನು ಉಪಯೋಗಿಸ್ತೇನೆ, ಕೇವಲ ಬೆಲ್ಲ ಮಾತ್ರ ಉಪಯೋಗಿಸಿ ರುಚಿಕರವಾದ ಒಂದು ಪಾನಕನ ಹೇಗೆ ಮಾಡ್ಬೋದು ಅಂತ ಈ ದಿನ ನೋಡೋಣ. ಇದು ಸಾಂಪ್ರದಾಯಿಕವಾಗಿ ಮಾಡುವಂಥ ಪಾನಕ. ಇದಕ್ಕೆ ಹೆಚ್ಚಿಗೆ ಪದಾರ್ಥಗಳೇನು ಬೇಕಾಗೋದಿಲ್ಲ. ಬನ್ನಿ ಹಾಗಾದರೆ ಇದನ್ನು ಹೇಗೆ ಮಾಡೋದು, ಏನೇನು ಬೇಕು ಅಂತ ಹೇಳಿ ನೋಡೋಣ. ಬೆಲ್ಲದ ಪಾನಕ ಮಾಡೋದಕ್ಕೆ ಒಂದು ಅಚ್ಚ ಬೆಲ್ಲ, ಒಂದು ಚಮಚ ಸೋಂಪು ಕಾಳು, ಸ್ವಲ್ಪ ಶುಂಠಿ, ಹಾಗೆ ಮೂರು ಏಲಕ್ಕಿ ಇದ್ದರೆ ಸಾಕು. ಈಗ ಶುಂಠಿ, ಸೋಂಪು ಕಾಳು ಮತ್ತು ಏಲಕ್ಕಿನ ಒಂದು ಕುಟ್ಟಾಣಿಗೆ ಹಾಕ್ಬಿಟ್ಟು ಚೆನ್ನಾಗಿ ಕುಟ್ಟಿ ತೆಗೆದಿಟ್ಕೊಳ್ಳೋಣ. ಒಂದು ಅಚ್ಚು ಬೆಲ್ಲ ತಗೊಂಡು ಸುಮಾರಾಗಿ ಕುಟ್ಬಿಟ್ಟು ಒಂದು ಲೀಟ್ರ್ ನೀರಿಗೆ ಹಾಕಿ ನೆನೆಯೋಕ್ಕಿಟ್ಟಿದ್ದೀನಿ. ಇದು ಒಂದು ಅರ್ಧ ಒಂದು ಗಂಟೆನಲ್ಲಿ ಚೆನ್ನಾಗಿ ನೆಂದಿರುತ್ತೆ. ಚೆನ್ನಾಗಿ ನೆಂದಮೇಲೆ ಬೆಲ್ಲದ ನೀರನ್ನು ಇನ್ನೊಂದು ಪಾತ್ರೆಗೆ ಸೋಸ್ಕೊಳ್ಳೋಣ. ಒಂದೊಂದು ಸಲ ಬೆಲ್ಲದಲ್ಲಿ ಕಲ್ಲಿರುತ್ತೆ, ಆದ್ದರಿಂದ ಹೀಗೆ ಸೋಸ್ಕೊಂಡ್ರೆ ಒಳ್ಳೆಯದು. ಈ ಬೆಲ್ಲದ ನೀರಿಗೆ ನಾವು ಕುಟ್ಟಿಟ್ಕೊಂಡಿರ್ತೀವಲ್ಲ ಹಸಿ ಶುಂಠಿ, ಸೋಂಪು ಕಾಳು ಮತ್ತು ಏಲಕ್ಕಿ, ಅದನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಹೋಳು ನಿಂಬೆಹಣ್ಣನ್ನು ಪಾನಕಕ್ಕೆ ಹಿಂಡ್ಬಿಡೋಣ. ಆಮೇಲೆ ಈ ಪಾನಕನ ಒಂದು ಗಂಟೆ ಫ್ರಿಜ್ಜಲ್ಲಿ ಇಟ್ಬಿಡೋಣ. ಪಾನಕನ ಫ್ರಿಜ್ಜಲ್ಲಿಟ್ಟು ಒನ್ ಅವರ್ ಆಗಿದೆ. ಈಗ ತೆಗೆದುಬಿಟ್ಟು ಒಂದು ಗಾಜಿನ ಲೋಟಕ್ಕೆ ಸೋಸ್ಕೊಳ್ಳೋಣ. ಬೇಸಿಗೆನಲ್ಲಿ ಬಾಯಾರಿ ಬಂದವ್ರಿಗೆ ಒಂದು ಲೋಟ ಪಾನಕ ಕೊಟ್ಬಿಟ್ರೆ ಅಮೃತ ಕುಡಿದಷ್ಟು ಖುಷಿಯಾಗುತ್ತೆ. ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಾಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಈಗಾಗಲೇ ಸಬ್ಸ್ಕ್ರೈಬ್ ಮಾಡಿರೋರಿಗೆ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ನಮಸ್ಕಾರ.